ಪರಿಹಾರ ಪ್ರಜಾಪ್ರಭುತ್ವ ಬಿಜೆಪಿ ವಿರುದ್ಧ ಸೇಡಿಗೆ ಸಜ್ಜಾಗಿದ್ದಾರೆ ಎಂಪಿ ಕುಮಾರಸ್ವಾಮಿ ಮೂಡಿಗೆರೆಯಲ್ಲಿ ಮ್ಯಾಜಿಕ್ ಮಾಡುತ್ತಾ ಜೆ ಡಿ ಎಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ರೀತಿ ಬಿಜೆಪಿಗೆ ಬಿಜೆಪಿಗರಿಗೆ ಕುತೂಹಲದ ಕ್ಷೇತ್ರ ಆಗಿದೆ ಈಗ ಒಂದ್ ಕಡೆ ವಸ್ತುರ್ಗ ಒಂದ್ ಕಡೆ ಮೂಡಿ ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಗೆ ಹೋಗಿದ್ರಿಂದ ಗೆ ಬಲ ಬಂದಿದೆ ಎಂ ಪಿ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ವೈಯಕ್ತಿಕ ವರ್ಚಸ್ ಇದೆ ಕಾಂಗ್ರೆಸ್ಗೆ ಅಷ್ಟಾಗಿ ಬೆಂಬಲ ಇಲ್ಲ ಯಾಕೆ ನಾಗರತ್ನ ಕಾಂಗ್ರೆಸ್ ಇಂದೇ ಹಿಂದೆ ಸರಿದ್ರು ನಯನ ಮೋಟಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯಿಂದ ಅಲ್ಲಿ ದೊಡ್ಡ ದೀಪಕ್ ದೊಡ್ಡ ಸರಳ ಸಜ್ಜನಿಕೆ ಸಿಂಪಲ್ ವ್ಯಕ್ತಿ ದೀಪಕ್ ದೊಡ್ಡ ದೊಡ್ಡ ಎಂ ಪಿ ಕುಮಾರಸ್ವಾಮಿಗೆ ಒಂದು ಪಕ್ಷ ಸಂಘ ಪರಿವಾರ ಸಪೋರ್ಟ್ ಮಾಡಿ ವಿಧಾನಸೌಧ ಕಳಿಸ್ತು ಕಳಿಸ್ದಾಗ ಒಬ್ಬ ಶಾಸಕ ಆಗಿ ವೈಯಕ್ತಿಕ ಜೀವನ ಮತ್ತೆ ಸಮಾಜದಲ್ಲಿ ನಡ್ಕೋಬೇಕಾದಂತ ರೀತಿಯಲ್ಲಿ ಎಂ ಪಿ ಕುಮಾರಸ್ವಾಮಿ ನಡ್ಕೊಳ್ಳಿಲ್ಲ ಹೌದು ವೈಯಕ್ತಿಕ ಜೀವನವನ್ನ ಆದಿರಂಪ ಬೀದಿರಂಪ ಮಾಡ್ಕೊಂಡಿದ್ದು ಎಂ ಪಿ ಕುಮಾರಸ್ವಾಮಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿ ಸಿಗಾಕಂಡಿದ್ದು ಎಂ ಪಿ ಕುಮಾರ್ ಕುಮಾರಸ್ವಾಮಿ ಹೌದು ಬಿಜೆಪಿ ಬಯಸೋದು ಸರಳ ಸಜ್ಜನಿಕೆ ನಾವೇನೋ ಮಾಡಿದೀವಿ ಅಂತ ಹಾಗಾಗಿ ಮುಲಾಜಿಲ್ದ ಸೋತ್ರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ದೀಪಕ್ ಹಾಕಿದ್ರು ದೀಪಕ್ ದೊಡ್ಡಯ್ಯ ದುರಹಂಕಾರಿಯಲ್ಲ ದೀಪಕ್ ದೊಡ್ಡಯ್ಯಂಗೆ ದರ್ಪ ಇಲ್ಲ ದೀಪಕ್ ದೊಡ್ಡಯ್ಯ ಈ ಟೈಪ್ ಯಾವುದೇ ರೀತಿ ಕೆಸರು ಮಾಡ್ಕೊಂಡು ನಿಂತಿಲ್ಲ ಕ್ಲೀನ್ ಹ್ಯಾಂಡ್ ದೀಪಕ್ ದೊಡ್ಡಯ್ಯ ಎಂ ಪಿ ಕುಮಾರಸ್ವಾಮಿ ಜೆಡಿಎಸ್ಗೆ ಜಂಪ್ ಆಗಿ ಕ್ಯಾಂಡಿಡೇಟ್ ಆಗಿರಬಹುದು ಆದರೆ ವ್ಯಕ್ತಿಗತವಾಗಿ ಆಲೋಚನೆ ಮಾಡೋದಾದ್ರೆ ಯಾವುದೇ ಹಿನ್ನೆಲೆ ದೊಡ್ಡ ಮಟ್ಟದ ಹಿನ್ನೆಲೆ ಇಲ್ಲ ಮೋಟಮ್ಮ ಅವ್ರ ಮಗಳು ಅನ್ನೋದು ನಯನ ಮೋಟಮ್ಮ ಅಷ್ಟೇ ಅಷ್ಟೇ ಮೋಟಮ್ಮ ರಾಜಕಾರಣಕ್ಕೆ ಬಂದಿದ್ದು ಹೆಂಗೆ ಅಂತ ಇಡೀ ಚಿಕ್ಕಮಗಳೂರ್ಗೆ ಗೊತ್ತು ಹೌದು ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದಿದ್ದಲ್ಲ ಒಂದ್ ಅವಕಾಶ ಮಾಡ್ಕೊಟ್ರು ಅಲ್ಲ ಈಗೆಲ್ಲ ಯಾರು ನೀನು ನೀನ್ ಎಮ್ ಎಲ್ ನೀನ ಎಮ್ ಎಲ್ ಬಾ ಕ್ಯಾಂಡಿಡೇಟ್ ಅನ್ನೋ ರೀತಿ ಅವತ್ತಿಗೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಸೊ ಹಾಗಾಗಿ ಸಂಘ ಪರಿವಾರ ಸಂಘಟನೆ ಇವೆಲ್ಲ ಮಾಡ್ಕೊಂಡು ದೀಪಕ್ ದೊಡಯ್ಯ ಬಿಜೆಪಿ ಕ್ಯಾಂಡಿಡೇಟ್ ಎಂಪಿ ಕುಮಾರಸ್ವಾಮಿ ಬಿಜೆಪಿಯಿಂದ ಗುರುತಿಸ್ಕೊಂಡಿದ್ದು ಹೌದು ಬಿಜೆಪಿ ಅವಕಾಶ ಕೊಟ್ಟಿದೇ ಎಂಪಿ ಕುಮಾರಸ್ವಾಮಿ ಶಕ್ತಿ ಒತ್ತು ಕ್ಯಾಸೆಟ್ ಓಡಾಡ್ತಿರೋದು ಹೌದು ಬಿಜೆಪಿ ಅವಕಾಶ ಕೊಟ್ಟಿದ್ಕೆ ಕುಮಾರಸ್ವಾಮಿ ಕರೆದಿವ ಟಿಕೆಟ್ ಕೊಟ್ಟಿದ್ದು ಸೊ ಹಿಂಗ್ ನಡೀತಾ ಇದೆ ಸಂಘಟನಾತ್ಮಕವಾಗಿ ಬಿಜೆಪಿ ಸ್ಟ್ರಾಂಗ್ ಎಂಪಿ ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ಅನ್ನೋ ಕಾರಣಕ್ಕೆ ಜೆಡಿಎಸ್ ಸ್ಟ್ರಾಂಗ್ ಮೋಟಮ್ಮ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ನಯನಾ ಮೋಟಮ್ಮ ಸ್ಟ್ರಾಂಗ್ ತ್ರಿಕೋನ ಸ್ಪರ್ಧೆ ಇದೆ ಜೆಡಿಎಸ್ ವರ್ಸಸ್ ಬಿಜೆಪಿ ಅಲ್ಲ ತ್ರಿಕೋನ ಸ್ಪರ್ಧೆ ಇದೆ ಫಲಿತಾಂಶಕ್ಕಾಗಿ ನಾವು ಮೇ ಹದ್ ಮೂರು ಕಾಯಬೇಕು ಕಾಯ್ಬೇಕು ಈಗಲೇ ಎಂ ಪಿ ಕುಮಾರಸ್ವಾಮಿ ಅವರು ಪಟಾಕಿ ಹಚ್ಕೊಂಡು ಪಟಾಕಿ ಒಡಿರಿ ಸೆಲೆಬ್ರೇಷನ್ ಮಾಡಿಲ್ಲ ಆ ದೀಪಕ್ ದೊಡ್ಡಯ್ಯ ದೊಡ್ಡತನಕ್ಕೆ ಜನ ಓಟ್ ಹಾಕ್ಬೋದೇನೋ ಹೌದು ಹೇ ಒಂದು ಸ್ವಲ್ಪ ನಯನ ಮೋಟಮ್ಮ ಸ್ವಲ್ಪ ಏನೋ ಅಪ್ಡೇಟ್ ಆಗೋ ಥರ ಇಲ್ಲ ಫಾಸ್ಟ್ ಅಂತ ಅವ್ರಿಗೆ ಓಟ್ ಹಾಕ್ಬೋದೇನು ಹೌದು ಆದ್ರೆ ಪುಣ್ಯದ ಗೀತಿ ನಾರಾ ನಾಗರತ್ನ ಅವ್ರು ಏನು ಮಾಡ್ತಾರೋ ರಾಜಕಾರಣದಲ್ಲಿ ಅವ್ರ ಬೆಂಬಲಿಗರು ಏನ್ ಮಾಡ್ತಾರೋ ಅವೆಲ್ಲ ಕೂಡ ಕೌಂಟ್ ಬರ್ತಾರೆ ರಾಜಕೀಯದಲ್ಲಿ ಹೌದು ನೋಡ್ಬೇಕೇನಾಗುತ್ತೆ ಅಂತ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕೋ ಯಾರು ಸಿ ಆಗ್ಬೇಕು ಅಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಯೋಗ್ಯರ್ ಗೊಟ್ಟ ಹಾಕಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಯನ್ನು ನೋಡಿ ವ್ಯಕ್ತಿಗತವಾಗಿ ಮತ ಹಾಕಿ ಎಂ ಎಲ್ ಎ ಶೋಕಿ ಮಾಡಲ್ಲ ಎಮ್ ಎಲ್ ಎ ಆಗಿ ಲೂಟಿ ಯಾರು ಮಾಡಲ್ಲ ಎಮ್ ಎಲ್ ಎ ಬೇರೆ ಬೇರೆ ಆಟ ಆಡ್ಕೊಂಡು ನಿಂತಿರಲ್ಲ ಎಂ ಎಲ್ ಎ ಪುಣ್ರು ತರ ಯಾರು ನಡ್ಕೊಳ್ಳಲ್ಲ ಆಗಿ ಎಲ್ ದರ್ಪ ದೌರ್ಜನ್ಯ ಮಾಡಲ್ಲ ಅಂತವ್ರನ್ನ ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಿ ಯೋಗ್ಯರ್ನ ವಿಧಾನಸೌಧಕ್ಕೆ ಕಳ್ಸಿ ಅಯೋಗ್ಯರ್ನ ಕಳ್ಸಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ